is the best religion to mankind. ಬೆಳ್ಮಣ್ಣಿನ ರವೀಂದ್ರ ಆಚಾರ್ಯರವರು ಅವಿವಾಹಿತರಾಗಿದ್ದು ಊರಲ್ಲಿ ಡ್ರೈವರ್ ವೃತ್ತಿಯನ್ನು ಮಾಡಿಕೊಂಡಿದ್ದರು. ನಂತರ ಅವರು ವಿದೇಶಕ್ಕೆ ತೆರಳಿ ಸೌದಿಯಲ್ಲಿ ಡ್ರೈವರ್ ವೃತ್ತಿಯನ್ನು ಮಾಡುತ್ತಿದ್ದು ಕಳೆದ ಒಂದು ವರ್ಷದಿಂದ ಅವರು ಅಲ್ಲಿಯೇ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಇದೇ ಜುಲೈ 7 ತಾರೀಕಿನಂದು ಸೌದಿಯಲ್ಲಿಯೇ ರವೀಂದ್ರ ಆಚಾರ್ಯರವರು ಮೃತಪಟ್ಟಿರುತ್ತಾರೆ. ನಿನ್ನೆ ಅವರ ಪಾರ್ಥಿವ ಶರೀರ ಊರಿಗೆ ತಲುಪಿದೆ. ವಿದೇಶದಲ್ಲಿ ಯಾರಾದರೂ ಮೃತಪಟ್ಟರೆ ಮೃತದೇಹವನ್ನು ಊರಿಗೆ ತರಲು ಹಲವು ಸಮಸ್ಯೆಗಳಿವೆ, ಆ ಬಗ್ಗೆ ನಮಗೆ ತಿಳಿದಿದೆ. ಏನಾದರೂ ತಾಂತ್ರಿಕ ತೊಂದರೆಗಳು ಬಂದಲ್ಲಿ ಹಾಗೂ ಕುಟುಂಬಸ್ಥರ ಆರ್ಥಿಕ ಪರಿಸ್ಥಿತಿ ಬಲಿಷ್ಠವಾಗಿಲ್ಲವಾದರೆ ಆ ನೋವು ಆ ಸಂಕಟ ಹೇಳದಿರದು. ಆದರೆ ಎಷ್ಟು ಸಮಸ್ಯೆಗಳು ಎದುರಾದರೂ ಸೌದಿ ಸೋಷಿಯಲ್ ವರ್ಕ್ ಟೀಮಿನ ಸಹಾಯದಿಂದ ಬರೇ 20 ದಿನಗಳಲ್ಲಿ ಪಾರ್ಥಿವ ಶರೀರ ಮನೆ ಸೇರಿತು. ಮಿಸ್ಟರ್ ಫ್ರಾನ್ಸಿಸ್ ಡಿಸೋಜರವರು, ಮಿಸ್ಟರ್ ಪ್ರಸನ್ನ ರಾವ್ ರವರು ಹಾಗೂ ಮಿಸ್ಟರ್ ಪ್ರಕಾಶ್ ಅಮೀನ್ ರವರು ಸಹಕರಿಸಿರುತ್ತಾರೆ. ಕರಾವಳಿ ವೆಲ್ಫೇರ್ ಅಸೋಸಿಯೇಷನ್ ರಿಯಾದ್ ಪಂಗಡ ಕೈ ಜೋಡಿಸಿದೆ. ಸೌದಿ ಸೋಷಿಯಲ್ ವರ್ಕ್ ಟೀಮ್ ಮತ್ತು ಇತರ ದಾನಿಗಳ ಸಹಕಾರದಿಂದ ಪಾರ್ಥಿವ ಶರೀರ ಊರಿಗೆ ತಲುಪಿ ನಿನ್ನೆ ಅಂತ್ಯ ಸಂಸ್ಕಾರ ನಡೆಯಿತು. ವಿದೇಶದಲ್ಲಿ ತಮ್ಮ ವೃತ್ತಿಯ ನಡುವೆಯೂ ಸಮಯ ಹೊಂದಾಣಿಕೆ ಮಾಡಿ ಯಾವುದೇ ಪ್ರಚಾರ ಬಯಸದೆ ಇಂಥ ಪುಣ್ಯದ ಕೆಲಸ ಮಾಡುವ ಸಮಾಜ ಸೇವಕರಿಗೆ ಆ ಭಗವಂತ ಹರಸಲಿ. ಬಜ್ಪೆ ವಿಮಾನ ನಿಲ್ದಾಣದಿಂದ ಮನೆಗೆ ಮತ್ತು ಮನೆಯಿಂದ ಸ್ಮಶಾನಕ್ಕೆ ಹ್ಯುಮ್ಯಾನಿಟಿ ಸಂಸ್ಥೆ ದಾನ ನೀಡಿದ ಆಂಬ್ಯುಲೆನ್ಸ್ ಧರ್ಮಾರ್ಥ ಸೇವೆ ನೀಡಿತು. ಹೊಸಬೆಳಕು ಆಶ್ರಮದ ಟ್ರಸ್ಟಿ ವಿನಯ್ ಚಂದ್ರರವರು ನಿನ್ನೆ ಆಂಬ್ಯುಲೆನ್ಸ್ ಚಾಲಕರಾಗಿ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡಿರುತ್ತಾರೆ. ಅದಲ್ಲದೆ ಹ್ಯುಮ್ಯಾನಿಟಿ ಸಂಸ್ಥೆ ಈ ಬಡ ಕುಟುಂಬದ ರವೀಂದ್ರ ಆಚಾರ್ಯರವರ ಅಂತ್ಯ ಸಂಸ್ಕಾರಕ್ಕೆ ₹25,000 ಹಸ್ತಾಂತರಿಸಿದೆ. ಸಮಾಜದಲ್ಲಿ ಸೌಹಾರ್ದತೆಯ ಮೌಲ್ಯಗಳನ್ನು ತೋರ್ಪಡಿಸಿ ಮನುಷ್ಯತ್ವ ಮೆರೆದ ಸೌದಿ ಸೋಷಿಯಲ್ ವರ್ಕ್ ಟೀಮಿಗೆ ಒಂದು ಸಲಾಂ. ಈ ತಂಡದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಇದ್ದು ಅವರೆಲ್ಲರಲ್ಲೂ ಮನುಷ್ಯತ್ವ ಇದೆ. ಸ್ವಾರ್ಥದಿಂದ ಏನು ಸಾಧನೆ ಮಾಡಿದರೂ ಅದು ನಶ್ವರ, ಪ್ರೀತಿಯಿಂದ ಏನಾದರೂ ಗಳಿಸಿದರೆ ಅದು ಶಾಶ್ವತ. ಸರ್ವೇ ಜನ ಸುಖಿನೋ ಭವಂತು. ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು.